ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಈಗ ನಾನು ಸ್ನಾನ ಎಲ್ಲ ಆಗಿ ಈಗ ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಚಾರ್ಲಿನ ಈಗ ಶೆಡ್ ಒಳಗಡೆ ಈಗ ಬಿಟ್ಟಿದ್ದೀವಿ, ಯಾಕಂದರೆ ಕರೆಂಟ್ ಬಿಲ್ ಅವ್ರು ಬಂದಿದ್ದಾರೆ. ಕರೆಂಟ್ ಬಿಲ್ ಅವ್ರಿಗೆ ಸಾಕತ್ತೆ ಬೊಗ್ಳು ತನ್ನ ಚಾರ್ಲಿ. ಸೊ ಅದಕ್ಕೆ ಈಗ ಇಲ್ಲಿ ಶೆಡ್ ಒಳಗಡೆ ಆಯಿತು ಈಗ ಚಾರ್ಲಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಮಾಡಿಲ್ಲ, ಅದಕ್ಕೆ ಈಗ ನಾನು ನಮ್ಮ ಅಣ್ಣಗ ಪಾರ್ಸೆಲ್ ತಗೋಬರಕ್ಕೆ ಈಗ ಹೋಗ್ತಿದ್ವಿ. ಆದರೆ ನಾನು ಅಣ್ಣ ಅಲ್ಲೇ ತಿನ್ಕೊಂಡು ಬರ್ತೀವಿ. ಇವಾಗ ಹಾಸನಾಂಬ ಕ್ಯಾಂಟೀನಿಗೆ ಈಗ ಬಂದಿದ್ದೀವಿ. ಈಗ ಎರಡು ಸೆಟ್ ದೋಸೆ ತಗೊಂಡಿದ್ದೀವಿ, ಸಾಕತ್ತೆ ರಶ್ಶು ಮಾತ್ರ ಇಲ್ಲಿ. ಅಣ್ಣನ ಇವಾಗ ಇಲ್ಲೇ ತಿಂತಾರೆ ನೋಡಿ, ಸೆಟ್ ದೋಸೆ ಸೆಟ್ ದೋಸೆ. ನೀ ಟೀಪ ಮೇಲೆ ಇಡ್ಲಾ ಅಥವಾ ಅಡುಗೆ ಮನೆಗೆ ಇಡ್ಲಾಮ? ಯಾಕೆ ಪಾಪ, ಮೂರು ಇಡ್ಲಿ ತಂದಿದ್ದೀನಿ. ತಿಂಡಿ ಇವಾಗ ತಂದಾಯ್ತು ನಮ್ಮ ಅಪ್ಪಂಗೆ, ಈಗ ಇಡ್ಲಿ ತಂದೆ ನಮ್ಮ ಅಮ್ಮಂಗೆ ದೋಸೆ. ಕಸದ ಮರ ಕೊಟ್ನಲ್ಲ ಅವಾಗಲೇ ನಿಂಗೆ ನೋಡಿ, ನಮ್ಮ ಅಮ್ಮ ಎಲ್ಲ ಕಸದ ಮರ ಇಟ್ಬಿಟ್ಟು ಹುಡುಕ್ತಾ ಕೂತು ಅವ್ರಿಗೆ. ಸರಿ ಹೋಗಿ ಬರ್ತೀನಿ ನಾನು ಕಂಪ್ಯೂಟರ್ ಕ್ಲಾಸ್. ಲಕ್ಷ್ಮಣ ದಪ್ಪ ಆಗಿದೆಯಲ್ಲ ಲಕ್ಷ್ಮಣ, ತಮಿಳ್ನಾಡಿಗೆ ಹೋಗಿ ಫುಲ್ಲು ತಿಂದಿದ್ಯಾ ಅನ್ನೋ. ಈಗ ನಾನು ಮತ್ತೆ ನಮ್ಮ ಅವನೀಶ್ ಈಗ ಕಂಪ್ಯೂಟರ್ ಕ್ಲಾಸ್ ಈಗ ಬಂದಿದ್ದೀವಿ. ಅವನೀಶ್ ಸುಮಾರು ದಿನದಿಂದ ಕಾಣಿಸ್ತಿರ್ಲಿಲ್ಲ, ಯಾಕಂದ್ರೆ ತಮಿಳ್ನಾಡಿಗೆ ಹೋಗಿದ್ದಂತೆ. ಅವ್ರ ಮನೇಲಿ ತಮಿಳ್ನಾಡಿಂದ ಹುಡುಗಿನ ಸುಮ್ನೆ ಟ್ರಿಪ್ಪಿಗೆ ಹೋಗಿದ್ದ, ನೆನ್ನೆ ಬಂದವನೆ, ಆಗ್ಲೇ ಹುಷಾರಿಲ್ಲ ನೋಡಿ. ಏನು ಮಾಡಕ್ಕಾಗಲ್ಲ. ಓಕೆ, ಸೊ ಕಂಪ್ಯೂಟರ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಮಲಗಿದ್ದೆ. ಇವಾಗ ನನ್ನ ಮಗಂದೀಗ ಮಳೆ ಬರ್ತೈತೆ, ಟೈಮ್ ಈಗ 2:30 ಟೈಮ್ ನೋಡಿ, ಇಲ್ಲಿ ಮಳೆ ಬರ್ತಾನೆ ಇತ್ತ ಮೆತ್ತಗೆ. ಸೊ ಈಗ ನಮ್ಮ ಮನೆಗೆ ನನ್ನ ತಂಗಿ ಮತ್ತು ಇನ್ನೊಬ್ರು ಚಿಕ್ಕತ್ತೆಗ ಮನೆಗೀಗ ಬಂದವರೆ. ಇಲ್ಲಪ್ಪ ವ್ಲಾಗ್ ಮಾಡ್ತಿದ್ದೆ. ನಮ್ಮ ಅಣ್ಣವಾಗಿಲಿ ಐ ನಮ್ಮ ಅಣ್ಣವಾಗಿಲಿ ಪಾತ್ರೆ ಎಲ್ಲ ತಗೊಂಬಂದು ಈಗ ಇಲ್ಲಿ ಮೇಲ್ಗಡೆ ಮನೇಲಿ ಇಡ್ತವನೆ, ಯಾಕಂದರೆ ನಾಳೆನೇ ನಮ್ಮ ಮನೇಲಿ ಹಬ್ಬ. ಮೇಲ್ಗಡೆ ಮನೇಲಿ ನಮ್ಮಮ್ಮ ಅಡುಗೆ ಮಾಡ್ತಾರಂತೆ ನೋಡಿ. ಇಬ್ಬರು ಕಡ್ಡಿ ಪೈಲಾಸ್ಗಳು ಊಟ ಮಾಡ್ತಾರೆ. ಹಾಯ್ ಹೇಳ್ಗಾನು, ಹಾಯ್ ಹೇಳಿ ಚಿಕ್ಕತ್ತೆ. ನಮ್ಮ ಅಮ್ಮ ಇವಾಗ ಊಟ ಇಕ್ತವ್ರೆ. ಈಗ ಊಟ ಏನಮ್ಮ? ಸಾಂಬಾರ್ ಆಲೂಗಡ್ಡೆ ಬೀನ್ಸ್ ಬೇಳೆ ಕಣಪ್ಪ. ಆಲೂಗಡ್ಡೆ ಬೀನ್ಸ್ ಬೇಳು ಕಣಪ್ಪ. ಬೇಳು ಅಲ್ಲ ಬೇಳೆ, ಕಿವಿನು ಕೇಳಲ್ವಲ್ಲಪ್ಪ ನಿಂಗೆ. ಟಾಂಗ್ ಹಾಕಿ ಕಿವಿ ಇಯರ್ ಫೋನು ಹಾಕೊಂಡು ಹಾಕೊಂಡು ಫುಲ್ ಸೌಂಡ್ ಕೊಟ್ಟಿ. ಉಪ್ಪಿನಕಾಯಿ ಉಪ್ಪಿನಕಾಯಿ ಬೇಕಾ? ಬೇಡ, 2.5 ಉಪ್ಪಿನಕಾಯಿ ಪೀಸಾ ಬೇಡ. ನಿಂಗೆ ಬೇಡ ಅಂತ. ಎಂತ ಬೋರಿಂಗ್ ಡೇ ಅಂದರೆ, ನಂಗೆ ಯಾಕೆ ಬೋರಿಂಗ್ ಡೇ ಅನಿಸುತ್ತೆ ಅಂದರೆ, ಏನಾದ್ರು ನಂಗೇನಾದ್ರು ಕ್ಲೀನಾಗಿ ಏನೋ ವ್ಲಾಗ್ ಏನೋ ಮಾಡೋಕ್ಕಾಗಲಿಲ್ಲ ಅಂದರೆ ಅವತ್ತು ಬೋರಿಂಗ್ ಡೇನೇ. ಸೊ ಇವತ್ತು ಅಷ್ಟೇ ಕ್ಲೀನಾಗಿ ವ್ಲಾಗ್ ಏನೂ ಮಾಡಿಲ್ಲ. ಸಂಜೆ ಈಗ ಟೈಮು 6:30 ಆಗಿದೆ. ಇಲ್ಲಿಗೂ ಆಟ ಆಡೋಕ್ಕೂ ಇಲ್ಲಿಗೂ ಹೋಗಿಲ್ಲ, ಯಾಕಂದರೆ ಸಂಜೆ ಮಳೆ ಬರ್ತಿತ್ತು. ಇವಾಗ ನಮ್ಮಮ್ಮ ಸಂಜೆ ಟೀ ಮಾಡ್ತವ್ರೆ. ಚಿಯರ್ಸ್ ಚಿಯರ್ಸ್ ನನ್ನ ಚಿಯರ್ಸ್ ನನ್ನ ಚಿಯರ್ಸ್ ಚಿಕ್ಕದ ಚಿಯರ್ಸ್. ಈಗ ನಾವು 4 ಜನನು ಈಗ ಪಾನಿಪುರಿ ಈಗ ತಿನ್ನಕ್ಕೀಗ ಹೋಗ್ತಿದ್ವಿ. ಪಾನಿಪುರಿನ ಏನಾರು ಒಟ್ಟಿನಲ್ಲಿ ಚಾಟ್ಸ್ ಏನಾರು ಈಗ ತಿನ್ನಕ್ಕೀಗ ಹೋಗ್ತಿದ್ವಿ. ಸೊ ಮನೇಲಿ ಇದ್ದಿದ್ದು ಹೊತ್ತಲಾಗ ನಮಗೂ ಈಗ ಬೋರ್ ಆಗ್ತಿತ್ತು. ಏನು ಚಿಕ್ಕತ್ತೆ ಚಿಕ್ಕತ್ತೆ ಹೇಳಿ ಚಿಕ್ಕತ್ತೆ. ಹಾಂ ಬ್ರೆಡ್ ಆಮ್ಲೆಟ್. ಹಾಂ ಫ್ರೆಂಚ್ ಸರಿ. ಇಲ್ಲೇ ಇದೆ ಬ್ರೆಡ್ ಆಮ್ಲೆಟ್ ಹೇಳ್ದ. ಓಕೆ ಗೈಸ್, ಈಗ ಫುಡ್ ಕೋರ್ಟ್ ಹತ್ರಕ್ಕೆ ಈಗ ಬಂದಿದ್ದೀವಿ. ಈಗ ಇಲ್ಲಿ ಬ್ರೆಡ್ ಆಮ್ಲೆಟ್ ಈಗ ತಿನ್ನಕ್ಕೆ ನನ್ನ ಚಿಕ್ಕತ್ತೆ ಈಗ ಕುತ್ಕೊಂಡಿಲ್ಲ. ಈಗ ಬ್ರೆಡ್ ಆಮ್ಲೆಟ್ ತಿನ್ನ ಫುಲ್ ಈಗ ರೆಡಿ ಮಾಡ್ಕೊಳ್ತವ್ರೆ. ಆ್ಯಕ್ಚುಲಿ ಇವತ್ತು ಫುಡ್ ಕೋರ್ಟ್ ಏನಷ್ಟೊಂದೇನು ರಶ್ ಏನಿಲ್ಲ. ಆ್ಯಕ್ಚುಲಿ ಸಾಟರ್ಡೆ ಮತ್ತು ಥರ್ಸ್ಡೇ ಸಕ್ಕತ್ತೆ ರಶ್ ಇರುತ್ತೆ, ಇವತ್ತೇನಷ್ಟೊಂದೇನು ರಶ್ಶು ಇಲ್ಲ.
ಸ್ನ್ಯಾಪ್ ಹಾಕ್ತೀರಾ? ಹಾ ಹಾಕಲ್ಲ. ಸ್ನ್ಯಾಪ್ ಅದು ನಿಮಗೆ ಗೊತ್ತ, ಅದು ನೀವು ಜಾಸ್ತಿ ಯೂಸ್ ಮಾಡೋದು. ಬ್ರೆಡ್ ಆಮ್ಲೆಟ್ ಎಲ್ಲ ಈಗ ತಿಂದಾಯ್ತು, ಇವಾಗ ಗೋಲ್ ಗಪ್ಪ ಈಗ ತಿನ್ನಕ್ಕೆ ಈಗ ಹೋಗ್ತಾ ಇದೀವಿ. ಏನು ಆಕ್ಚುಲಿ ಇವಾಗ ಇಲ್ಲಿ ಗೋಲ್ ಗಪ್ಪ ಎಲ್ಲೂ ಮಾಡಲ್ಲ ಈ ಫುಡ್ ಕೋರ್ಟಲ್ಲಿ, ಅಲ್ಲಿ ಇನ್ನೊಂದು ಸ್ವಲ್ಪ ಆ ಕಡೆ ಎಲ್ಲ ಹೋಗ್ಬೇಕು. ಚಿಕ್ಕದೆ ಗೋಳಗಪ್ಪ ಎಲ್ಲ ತಿನ್ಕೊಂಡು ಈಗ ಮನೆಗೆ ಬಂದಿದೀವಿ. ಇವಾಗ ನಾವು ಬರೀ ಈಗ ನಾಲ್ಕು ಜನ ಈಗ ಆಟ ಆಡ್ತಿದೀವಿ. ಏನ್ ಆಟ ಅಂದ್ರೆ ತೋರ್ಸೋಣ. ಅದು ಇದನ್ನ ಈಗ ನಮ್ಮ ಅಣ್ಣ ಈಗ ಔಷಧಿಡ್ತಾನೆ. ಈಗ ನಾವು ಮೂರ್ ಜನ ಅದನ್ನ ಬೇಗ ಹುಡುಕ್ಬೇಕು. ಎಲ್ಲ ಇವಾಗ ಬೇಗ ನಾವು ಇದನ್ನ ಹುಡುಕ್ಬೇಕು. ಯಾರು ಜಾಸ್ತಿ ಹುಡುಕ್ತಾರೆ ಅವ್ರು ಇನ್ನು ಯಾರು ಅಷ್ಟು ಜಾಸ್ತಿ ಹುಡುಕಲ್ಲ ಅವರಿಗೆ ಹೊಡಿಬೇಕು. ಹಿಂಗೆ ಈ ತರ ಹೊಡಿಬೇಕು ಅಷ್ಟೇ. ತಗ ಇನ್ನು ಮಿಸ್ಸಿಂಗ್ ಇದೆ, ಸುಮ್ ಕೊಡ್ಲಿಲ್ಲ ಅಂದ್ರೆ ಕೊಡಿ. ಬೇಗ ನೋಡ್ಕತಿದ್ದೀರಾ? ಇಲ್ಲ ಇಲ್ಲ, ನಾನು ನೋಡ್ಕತಿದ್ದೀನಿ. ರೆಡಿ ಸ್ಟಾರ್ಟ್ 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 ಸಿಕ್ತು ಚಿಕ್ಕತ್ತೆಗೊಂದು ಸಿಕ್ತು ಸಿಕ್ತು ಅನ್ನಂಗೆ. ವಾ ಚಿಕ್ಕತ್ತೆ ಶಬಾಸ್. ಎರಡು ಈ ಸಲ ಎಲ್ಲರೂ ಸೇರಿ ಗಾನವಿ ಗುಡಿಬೇಕು. ಈಗ ಕ್ಲೀನಾಗಿ ಕ್ಲೀನಾಗಿ ಕಾಣಂಗೆ ಇಟ್ಟಿದ್ದೀನಿ. ನನ್ನ ಕಣ್ಣಿಗೆ ಕಾಣ್ತಿದೆ ಅದು, ನನ್ನ ಕಣ್ಣಿಗೆ ಕ್ಲೀನಾಗಿ ಕಾಣ್ತಿದೆ. ಹಾ ಗಾನವಿ ನೋಡಿ, ಇನ್ನು ಒಂದು ಅನ್ಸುತ್ತೆ ಸಿಕ್ತು ಹಣ್ಣು ಸಿಕ್ತು. ಹೊಡಿರಿ ಹೊಡಿರಿ ಗಾನವಿ. ಈಗ ನಮ್ಮ ಅಣ್ಣಗೆ ನಮ್ಮ ಮೇಲಾಗಿದ್ದಾರೆ. ಏನು ತರಕ್ಕೆ ಏನೋ ಸ್ಟೆಪ್ಸ್ ತರಕ್ಕಂತೆ. ಹಾಂ ನಾವು ವ್ಲಾಗ್ ಮಾಡ್ಬೇಕಂತ ಇವಳು ಹೇಳ್ತಾ ಇದ್ದಾಳೆ. ಇವತ್ತು ಬಂದ್ವಿ, ತಿಂಡಿ ಆಯ್ತಾ ರಾತ್ರಿ ಇದು ಅಲ್ಲ ಬೆಳಗ್ಗೆ ಬರೋದಲ್ವ ನಾಳೆ. ಯೆಸ್ ಗೈಸ್ ಪ್ಲೀಸ್ ನಿಮಗೆ ಕಾಮೆಂಟ್ ಮಾಡಿ ಹೇಳಿ ಚಿಕ್ಕತ್ತೆ ಅಂತ ಕರಿಬೇಡಿ ಅಂತ ಪ್ಲೀಸ್ ಗೈಸ್. ಒಂದೇ ಒಂದು ಕಣ್ಣು ಬಿದ್ದು ಜಾರಿದರೆ ನಂದಾಡಿ ಚಾನಲ್ಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಹೊತ್ತು ಹಂಗೆ ಈಗ ಆಟ ಆಡು ಆಯ್ತು. ನಮ್ಮ ಚಿಕ್ಕತ್ತೆಗ ಊರೇ ಈಗ ಊಟ ಇಕ್ಕತ್ತವ್ರೆ ನೋಡಿಲಿ, ಎಷ್ಟು ಹಾಕಂದ್ರೆ ನೋಡಿಲಿ ಅಕ್ಕಿ ಮರಿಯೇ. ಇವಾಗ ಊಟ ಅನ್ನ ಸಾಂಬಾರು ತರಕಾರಿ ಸಾಂಬಾರು ನೆನ್ಸಕ್ಕೆ ಇದು ಉಪ್ಪು ಇದು ಅತ್ತೆ ಉಪ್ಪಿನಕಾಯಿ ಅತ್ತೆ ಅಂತ ಹೇಳಕ್ಕೆ ಒಂಥರ. ಆ್ಯಕ್ಚುಲಿ ಈಗ ಟೈಮು ಒಂದು ಗಂಟೆಗೆ ಆಗಕ್ಕೆ ಬಂತು. ಈಗ ನಾನು ಇದೇ ವ್ಲಾಗ್ ಈಗ ಎಡಿಟ್ ಮಾಡ್ತಿದ್ದೆ. ಇವಾಗ ಚಿಕ್ಕಮಂಗ್ಳೂರಿಂದ ಅದೇ ಅಪ್ಪು ಈಗ ಬಂದವನೇ. ಅಪ್ಪು ಏನಪ್ಪು ಸಮಾಚಾರ? ಇವಾಗ ನಾವು ಮೂರು ಜನ ಈಗ ಇಲ್ಲಿ ಮೇಲ್ಗಡೆ ಮನೆಗೆ ಈಗ ಬಂದಿದ್ದೀವಿ. ಸೊ ಇಲ್ಲಿ ಇಲ್ಲಿ ಮೇಲ್ಗಡೆ ಮನೇಲಿ ಈಗ ಇಲ್ಲಿ ಆಲ್ಟ್ ಹಾಕ್ತೀವಿ. ನಂಜುಟ್ಟು ಹೆಂಗೆಂಗೋ ಆಗೈತೆ ಗುರು. ಅದಕ್ಕೆ ಇಲ್ಲಿ ರೂಮಲ್ಲಿ ಇಲ್ಲಿ ಹಾಸಿಗೆ ಎಲ್ಲ ಸ್ವಲ್ಪ ರೆಡಿ ಆಗಿದೆ, ಮತ್ತೊಂದು ಹಾಸಿಗೆ ತರಬೇಕು. ಮತ್ತೆ ಅಪ್ಪು ಓಕೆ ಇಸ್ ಫೈನಲಿ ವ್ಲಾಗ್ ಎಲ್ಲ ಈಗ ಎಡಿಟ್ ಎಲ್ಲ ಮಾಡಾಯ್ತು. ಈಗ ಟೈಮು ಆ್ಯಕ್ಚುಲಿ ಒಂದು ಮುಕ್ಕಾಲಾಗಿದೆ. ಫುಲ್ಲು ವ್ಲಾಗ್ ಈಗ ರೆಡಿ ಆಗಿದೆ, ಇನ್ನೇನೀಗ ಅಪ್ಲೋಡ್ ಮಾಡೋದೆ. ಎಡಿಟ್ ಮಾಡ್ತಾ ನಂಗೆ ಗೊತ್ತಾಗಿದ್ದು ವ್ಲಾಗ್ ಮಾಡೋರೆ ಅಂತ. ಓಕೆ ಅವ್ರದ್ದು ವ್ಲಾಗ್ ಹೆಂಗೆ ಅನ್ನಿಸ್ತಂತ ಅದಕ್ಕೆ ಕಮೆಂಟ್ ಮಾಡಿ ಮೇಯ್ನು. ಸೊ ಓಕೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟು ಅಷ್ಟೇ ಕಮೆಂಟ್, ಅದರಲ್ಲೂ ಜಾಸ್ತಿ ಅವ್ರದ್ದು ಅವ್ರು ಮಾಡಿ ವ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.